So last theorem of this topic. So very important theorem. So idin ingunu kelthunna. Prove that meet operation on the lattices thulaga more elements thagodana. So more elements thagondu joining meet operation madkodana. A meet B join C is equal to A meet B join A meet C. So A join B, A join B meet operation A join C. So idin ingunu kelbodu athwa words nagu kelbodu. Hen kelthunnantandra prove that meet operation distribute over join operation and join operation distribute over meet operation by using distributive law. And also the join operation distribute over meet operation and meet operation distribute over join operation. This is the concept of this theorem, right? So to prove A meet B join C is equal to A meet B join A meet C. To prove this, take RHS. RHS is equal to A meet B join A meet C. So that equal to ಇದಷ್ಟು ಕೂಡ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊತೀನಿ, ಇದಕ್ಕಷ್ಟು ಕೂಡ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊತೀನಿ ಅಂದರೆ ಇದು ಎಲ್ ಎಚ್ ಎಸ್ ಪಾರ್ಟ್ ಬರ್ತಾ ಇತ್ತು. ಸೊ ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಆರ್ ಎಚ್ ಎಸ್ ಇಂದ ಎಲ್ ಎಚ್ ಎಸ್ ಈಸಿ ಆಗುತ್ತೆ, ಅದಕ್ಕೆ ಆರ್ ಎಚ್ ಎಸ್ ತಗೊಳ್ಬೇಕು. ಎ ಬಿ ಬಿ ಬ್ರಕೆಟ್ ಆಗಿ ಜಾಯಿನ್ ಎ ಬ್ರಕೆಟ್ ಮೀಟ್ ಆಪರೇಷನ್. ಸೊ ದಿಸ್ ಮಲ್ಟಿಪ್ಲೈ ಎ ಮೀಟ್ ಬಿ, ಎ ಮೀಟ್ ಬಿ ಜಾಯಿನ್ ಸಿ. ಕ್ಲಿಯರ್? ಸೊ ಇದು ನೋಡಿಕೊಂಡು ಯಾವುದೇ ಥರ ಅನಿಸುತ್ತಲ್ಲ, ಅಬ್ಸಾರ್ಷನ್ ಪ್ರಾಪರ್ಟಿ ಮೀನ್ಸ್ ಎ ಜಾಯಿನ್ ಎ ಮೇಕ್ ಬಿ ಇಸ್ ಇಕ್ವಲ್ ಟು ಎ ಬೈ ಸಿಂಗ್ ದಿ ಥಿಯರಮ್. ಸೊ ದಿಸ್ ಈಸ್ ಎ ಮೀಟ್, ಇದನ್ನ ರಿವರ್ಸ್ ಮಾಡ್ಬೋದು, ಸಿ ಜಾಯಿನ್ ಎ ಮೇಕ್ ಬಿ. ಹಿಂಗಿದ್ರೆ ಹಿಂಗೆ ಬರ್ಕೊಂಡು ಯಾವ ಲಾ ಇದೆ? ವೆರಿ ಗುಡ್, ಬಿಕಾಸ್ ಆಫ್ ಕಮ್ಯುಟೇಟಿವ್ ಲಾ. ಎ ಪ್ಲಸ್ ಬಿ ಇಸ್ಕೊಲ್ ಟು ಬಿ ಪ್ಲಸ್ ಎ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ಬೈ ಸಿಂಗ್ ಕಮ್ಯುಟೇಟಿವ್ ಲಾ. ಸೊ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಸೊ ದೆನ್ ಎ ಮೀಟ್, ಸೊ ಮಲ್ಟಿಪ್ಲೈ ದಿಸ್ ಟು ದಿಸ್ ಆ್ಯಂಡ್ ದಿಸ್ ಟು ದಿಸ್. ಸಿ ಜಾಯಿನ್ ಎ ಬ್ರಗೇಡ್ ಮೀಟ್ ಆಪರೇಷನ್, ಸಿ ಜಾಯಿನ್ ಬಿ. ಇದು ನಿಮಗೂ ಬರೀಬೋದು. ಸೊ ದಟ್ ಈಕ್ವಲ್ ಟು ಎ ಮೀಟ್, ಎ ಜಾಯಿನ್ ಸಿ ಮೀಟ್ ಬಿ ಜಾಯಿನ್ ಸಿ. ಸೊ ರೈಟ್, ನನಗೆ ಆನ್ಸರ್ ಏನು ಬೇಕು? ಬಿ ಜಾಯಿನ್ ಸಿ ಬೇಕು, ಇದು ಹೋಗ್ಬೇಕು. ಸೊ ಸಿಂಪ್ಲಿಫೈ ದಿಸ್, ಎ ಮೀಟ್ ಎ ಜಾಯಿನ್ ಸಿ ಮಲ್ಟಿಪ್ಲೈ ಆಫ್ ದಿಸ್ ಇನ್ ಟು ಕಾಮನ್ ಥರ ಏನು ಮಾಡ್ಬೋದು ಮಾಡ್ಬೋದು ಅದೇ ಥರ ಬರ್ತದೆ. ಸೊ ಬಿ ಜಾಯಿನ್ ಸಿ ಅಗೇನ್ ಬೈ ಸಿಂಗ್ ಅಬ್ಸಾರ್ಷನ್ ಪ್ರಾಪರ್ಟಿ ಈಗ ಬರ್ತಿದ್ದಲ್ಲ, ಎ ಜಾಯಿನ್ ಎ ಮೀಟ್ ಬಿ ಇಸ್ ಈಕ್ವಲ್ ಟು ಎ, ದೆನ್ ಎ ಮೀಟ್ ಎ ಜಾಯಿನ್ ಬಿ is equal to again A. By using this theorem, I can write this A meet B join C. So that is equal to LHS. Hence, it goes. Hence, LHS is equal to RHS. Similarly, second one to worry, it goes to ethic multiply mandate, it goes to ethic multiply mandate, simplify mandate, we get this. Right? So this completes topic. So, it was the idea of the theorem. So, college channel, I have to know.